ಸರಿ, ಗುಡ್ ಮಾರ್ನಿಂಗ್. ಸೊ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ನಾನ್ ವೆಜ್ ಅಂದ್ಕೊಂಡು ಒಂದು ಸ್ವಲ್ಪ ಬಟ್ಟೆ ಇರೋ ಅದು ಇದು ಕೆಲಸದಲ್ಲೇ ಆಗೋದು, ವ್ಲಾಗ್ ಸರಿಯಾಗಿ ಮಾಡೋದಕ್ಕಾಗಿಲ್ಲ. ಆ್ಯಂಡ್ ಇವತ್ತು ನವಂಬರ್ ಬಂದು ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತೀನಿ. ಸೊ ಇಡೀ ಸಮಸ್ತ ಕನ್ನಡಿಗರಿಗೆ ಇವಾಗಿದ್ದೆ, ಒಂದು ಸ್ವಲ್ಪ ಲೇಟಾಗಿದ್ದೆ, ರಜಾ ಅಲ್ವಾ ಇವತ್ತು. ಸೊ ಸ್ಯಾಟರ್ಡೆ ಪೇರೆಂಟ್ಸ್ ಮೀಟಿಂಗ್ ಇದೆ. ಸೊ ಎಕ್ಸಾಮ್ಸಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿರ್ತಾನೆ, ಟರ್ಮ್ ಒಂದು ಆಯ್ತಲ್ಲ, ಸೊ ಅದರದ್ದು ಮಾರ್ಕ್ಸ್ ಎಲ್ಲ ತೋರಿಸ್ತಾರೆ. ಸೊ ಹೋಗಬೇಕು. ಸೊ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಅಂತ ಹೇಳಿದ್ದೀರಾ ಪೇರೆಂಟ್ಸ್ ಮೀಟಿಂಗು. ನಾನು ಪೇರೆಂಟ್ಸ್ ಮೀಟಿಂಗ್ ಪ್ರತಿ ಸಲ ಹೋದಾಗಲೂ ವೀಡಿಯೋ ಮಾಡ್ತೀನಿ, ಮಾರ್ಕ್ಸ್ ಎಷ್ಟು ತೆಗೆದಿದ್ದಾರೆ ಅಂತಲೂ ಹೇಳ್ತೀನಿ. ನಾವು ಮಿಸ್ ಮಾಡೋದಿಲ್ಲ ಅಂತವಲ್ಲ, ಎಜುಕೇಷನ್ಗೆ ಸಂಬಂಧಪಟ್ಟಿರೋದು. ಸೊ ಈ ಬಾರಿ ಕೂಡ ನಾನು ಮಾಡ್ತೀನಿ, ನೋಡಿ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ತಿಂಡಿ ಮಾಡಬೇಕು ಇವಾಗ. ಇದೇನಿದೆ ಗೋರಿಕಾಯಿ ಅಂತಾರಲ್ಲ, ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಕನ್ನಡದಲ್ಲಿ, ಅದನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಜೋಳ ರೊಟ್ಟಿ ಮಾಡಬೇಕು, ಜೋಳ ರೊಟ್ಟಿ ಅಮ್ಮನೇ ಬರಬೇಕು. ತಂಗಿಯವರು ಇದ್ದಾರೆ, ಈ ಮೇ ಬಿ ಈ ಸಂಡೇ ಇಲ್ಲ ಮಂಡೇ ಹೋಗ್ತಾರೆ ಬ್ಯಾಂಗ್ಳೂರಿಗೆ ವಾಪಸ್ಸು. ಸೊ ಇನ್ನೇನು ದೀಪಾವಳಿ ಕೂಡ ಹತ್ರ ಬಂತು, ಎಷ್ಟು ಬೇಗ ಬೇಗ ಅಜ್ಜ ಹಬ್ಬಗಳು ಬರ್ತಿದೆ ಅಂದರೆ ಅಗ್ನಿ ಬೇಗ ಬೇಗ ಬರ್ತದೆ. ಗೋರಿಕಾಯಿ ಎಲ್ಲ ಕಟ್ ಮಾಡಿ ಬಾಯ್ಲ್ ಮಾಡೋಕ್ಕೆ ಇಡಬೇಕು. ಸೊ ನಾವತ್ತು ನಾನು ಅಮ್ಮ ತಂಗಿಯವರೆಲ್ಲ ಹೋಗಿದ್ವಲ್ಲ ಆಯ್ಕೆಯಾಗೆ ಲೈಟ್ಸ್ ಎಲ್ಲ ಫಿಕ್ಸ್ ಮಾಡೋದಕ್ಕೆ. ಸೊ ಇವತ್ತು ಬಂದಿದ್ದಾರೆ, ತುಂಬಾ ಬ್ಯುಸಿ ಇದ್ರಂತೆ. ಸೊ ಹಾಗಾಗಿ ಇನ್ನೊಬ್ಬರನ್ನ ಕಳಿಸ್ಬಿಟ್ಟು ಫಿಕ್ಸ್ ಮಾಡಿಸ್ತಿದ್ದಾರೆ. ಸೊ ಮೊದಲು ಇದೆಲ್ಲ ನಾವೇ ಫಿಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ, ಬುಕ್ಕು ಮ್ಯಾನ್ಯೂಲ್ ಎಲ್ಲ ಕೊಟ್ಟಿರ್ತಾರಲ್ಲ. ಸೊ ಅದನ್ನು ನೋಡಿಕೊಂಡು ಫಿಕ್ಸ್ ಮಾಡ್ತಾಯಿದ್ರು ತಂಗಿಯವ್ರ ಹಸ್ಬೆಂಡು. ಸೊ ಅದನ್ನು ಫಿಕ್ಸ್ ಮಾಡಿದ್ರೆ ಅದನ್ನು ಹಾಕೋದು ಈಸಿನೇ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮನೆಗೆ ಲೈಟಿಂಗ್. ಇದು ಹಾಲಲ್ಲಿ ಸೆಂಟರ್ಗೆ ಮೇಲ್ಗಡೆ ಸೋಫಾ ಸೆಟ್ ಇದೆಯಲ್ಲ, ಟೇಬಲ್ ಮೇಲೇ ಕರೆಕ್ಟಾಗಿ ಬರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ನೋಡಿ, ಪ್ರತಿಯೊಂದು ಪಾರ್ಟ್ಸ್ ಕೂಡ ಈ ಥರ ಕವರಲ್ಲಿ ಹಾಕಿ ಕೊಟ್ಟಿರ್ತಾರೆ, ಸ್ಕ್ರ್ಯಾಚಸ್ ಆಗಬಾರ್ದು ಮತ್ತು ಡ್ಯಾಮೇಜ್ ಆಗಬಾರ್ದು ಅಂತ. ಸೊ ಈ ರೀತಿ ಎಲ್ಲ ಫಿಕ್ಸ್ ಮಾಡ್ಕೊಳ್ತಿದ್ದಾರೆ. ಒಂದು ಅರ್ಧ ಗಂಟೆ ಟೈಮ್ ಹಿಡೀತು ಇದೆಲ್ಲ ಫಿಕ್ಸ್ ಮಾಡೋ ಅಷ್ಟೊತ್ತಿಗೆ. ಸೊ ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ದೆ, ಸೊ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ಇವತ್ತು ಹೇಗೋ ನವಂಬರ್ ಫಸ್ಟ್ ಅಲ್ಲ, ತಂಗಿಯವ್ರ ಹಸ್ಬೆಂಡ್ಗೂ ಕೂಡ ರಜಾ ಇತ್ತು. ಸೊ ಹಾಗಾಗಿ ಬಂದು ಎಲ್ಲ ಬುಕ್ ನೋಡಿಕೊಂಡು ಮಾಡ್ತಾಯಿದ್ರು ನೋಡಿ. ಈ ಥರ ಎಲ್ಲ ರೆಡಿ ಆಗಿದೆ. ಇದ್ರ ಮೇಲೆ ಇವಾಗ ಔಟರ್ ಏನಿದೆ ಅದನ್ನು ಹಾಕ್ಕೋಬೇಕಾಗತ್ತೆ. ಇದರಲ್ಲಿ ವೈಟು ಮತ್ತು ಗೋಲ್ಡ್ ಕಲರಲ್ಲಿತ್ತು ಆಯ್ಕೆದಲ್ಲಿ, ನಾವು ಗೋಲ್ಡ್ ಕಲರ್ ತಂದ್ವಿ. ಏನಕ್ಕಂದರೆ ವೈಟ್ ಕಲರ್ ಗೋಡೆ ಇರೋದ್ರಿಂದ ಸೊ ವೈಟ್ ವೈಟ್ ಚೆನ್ನಾಗಿರಲ್ಲ, ಸೇಮ್ ಆಗುತ್ತೆ ಅಂತ ಗೋಲ್ಡ್ ತಂದ್ವಿ. ಲೈಟಿಂಗ್ಸ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತೋರಿಸ್ತೀನಿ. ಅದ್ರ ಜೊತೆಗೆ ನಾನು ಸ್ಟಾರ್ದೊಂದು ಕರ್ಟೈನ್ಸ್ದು ಬುಕ್ ಮಾಡಿದ್ನಲ್ಲ, ನಿಮ್ಗೆ ಆಲ್ರೆಡಿ ಒಂದು ವ್ಲಾಗಲ್ಲಿ ತೋರಿಸಿದೆ, ಅದನ್ನು ಕೂಡ ಈ ಕಡೆ ಪ್ಲಗ್ ಹಾಕ್ಸ್ಬಿಟ್ಟು ಒಂದು ಪ್ಲಗ್ ಪಾಯಿಂಟ್ ಹಾಕ್ಸ್ಬಿಟ್ಟು ಅಲ್ಲಿ ಡೈನಿಂಗ್ ಟೇಬಲ್ ಇದೆಯಲ್ಲ ಅಲ್ಲಿ ಹಾಕಿಸ್ತಿದ್ದೀವಿ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಲುಕ್ ನೋಡೋದಕ್ಕೆ. ಹೇಗೋ ದಿವಾಲಿಗೆ ಎರಡು ಹೊಸ ಲೈಟಿಂಗ್ಸ್ ನಮ್ಮನೆಗೆ ಬಂದು ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಹಾಕಿ ನೋಡಿದಾಗ. ನೈಟು ಅಷ್ಟೇ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಐಕ್ಯಾದ ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡಿ, ಪ್ರಿವಿಯಸ್ ವೀಡಿಯೋಸಲ್ಲಿ ರೀಸೆಂಟ್ಲಿನೇ ನಾವು ಹೋಗಿದ್ದು, ವೀಡಿಯೋ ಕೂಡ ಮಾಡಿದ್ದೀನಿ. ಏನೇನು ಶಾಪ್ ಮಾಡಿದೆ ಅಂತ ಅದನ್ನು ಕೂಡ ಒಂದು ವೀಡಿಯೋ ಮಾಡಿದ್ದೀನಿ. ಹಾಗೆ ಈ ಲೈಟ್ ಬಂದುಬಿಟ್ಟು 5000. ಸೊ ಬಲ್ಬ್ ಎಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ, ಅಲ್ಲಿ ವೆರೈಟಿ ಬಲ್ಬ್ಸ್ ಇರುತ್ತೆ. ಸೊ ನನ್ನ ವೀಡಿಯೋ ನೀವು ನೋಡಿದ್ರೆ ಐಕ್ಯದಲ್ಲಿ ಹೋಮ್ ಟೂರ್ ಐಕ್ಯ ಸ್ಟೋರ್ ಟೂರ್ ಎಲ್ಲ ಮಾಡಿದ್ದೀನಿ. ಸೊ ನಿಮಗೆ ಗೊತ್ತಾಗುತ್ತೆ ಲೈಟಿಂಗ್ಸ್ ಎಲ್ಲ ಹೇಗಿದೆ, ಆಯ್ಕೆ ಒಳಗೆ ಹೇಗಿದೆ ಅಂತ ನೀವು ನೋಡ್ಬೋದು. ಸೊ ಇದು ಆಲ್ಮೋಸ್ಟ್ ಫಿನಿಶ್ ಆಗೋಯಿತು. ಇದರಲ್ಲಿ 3 variants ಅಂದರೆ 3 different ಶೇಪ್ಸಲ್ಲಿ ಮಾಡ್ಕೋಬೋದು. ಒಂದು ಫುಲ್ಲು ಗ್ಲೋಬ್ ಟೈಪು ರೌಂಡ್ ಥರ ಬರುತ್ತೆ, ಆ ಥರ ಮಾಡ್ಕೋಬೋದು. ಪ್ಲಸ್ ಈ ಥರ ಒಂದು ಶೇಪ್ ಮಾಡ್ಕೋಬೋದು, ಅದು ಪುಲ್ ಮಾಡೋ ಥರ ಒಂದು ಇದನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ. ಸೊ ಅದನ್ನು ಒಂದು ಹಾಫ್ ಬೇಕು ಅಂದರೆ ಹಾಫ್ ಥರನೂ ಮಾಡ್ಕೋಬೋದು. ಸೊ ಹಾಗೆ ಈ ಥರ ನೋಡಿ, ಈ ಥರ ಶೇಪ್ ಆಗಲೇ ಹೇಳಿದ್ನಲ್ಲ, ಗ್ಲೋಬ್ ಶೇಪಲ್ಲಿ ಫುಲ್ಲು ಕ್ಲೋಸ್ ಕೂಡ ಮಾಡ್ಕೋಬೋದು 3-in-1 ಅನ್ನೋ ಥರ. ಸೊ 3 different ಶೇಪ್ಸಲ್ಲಿ ನಾವು ಪುಲ್ ಮಾಡಿದ್ರೆ ಅದು ಆಗುತ್ತೆ ಆ ಥರ. ಸೊ ಇದಕ್ಕೊಂದು ಎಕ್ಸ್ಟ್ರಾ ಬಲ್ಬ್ ಕೂಡ ಚಾರ್ಜ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಗೋಲ್ಡ್ ಕಲರ್, ಓಕೆನಾ. ಸೊ ತೋರಿಸ್ತೀನಿ, ಫಿಟ್ ಮಾಡ್ತಾರೆ ಇವಾಗ. ಸೊ ಫಿಟ್ ಆದಮೇಲೆ ತೋರಿಸ್ತೀನಿ ನಾನು ಹೇಗೆ ಕಾಣಿಸುತ್ತೆ ಅಂತ.
ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಹಾಲಲ್ಲಿ ಫಿಕ್ಸ್ ಮಾಡಿರೋದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಒಂಥರ ಏನೋ ಅದರೊಳಗಿಂದನೂ ಒಂಥರ ಶ್ಯಾಡೋ ಲೈಟ್ಸು, ಶ್ಯಾಡೋ ಲೈಟ್ಸು ಆ ಥರ ಕಾಣಿಸ್ತಿದೆ. ತುಂಬ ಲುಕ್ ಇವೆ ಆ್ಯಂಡ್ ನೈಟ್ ಟೈಮ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಡೇ ಟೈಮ್ ಒಂಥರ ಇರುತ್ತೆ ನೋಡಿ, ಅದು ಫುಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೈಟ್ ಟೈಮ್ ಒಂಥರ, ಡೇ ಟೈಮ್ ಒಂಥರ ಕಾಣಿಸಿದೆ. ನೈಟ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಸೊ ಕೆಳಗಡೆ ವ್ಯೂ ಈ ಥರ ನೋಡಿದಾಗ ಈ ಥರ ಕಾಣಿಸುತ್ತೆ. ಸೊ ನಾವು ಈ ಶೇಪಲ್ಲಿ ಇಟ್ಟಿದ್ದೀವಿ ಸದ್ಯಕ್ಕೆ. ಇದನ್ನು ಇನ್ನೂ ಒಂದು ಸ್ವಲ್ಪ ರೌಂಡ್ ಮಾಡ್ಕೋಬೋದು, ಇನ್ನೊಂದು ಚೂರು ಹಿಂಗೆ ಮಾಡಿದ್ರೆ ಒಂದು ಚೂರು ಸಣ್ಣ ಆಗುತ್ತೆ, ಆ ಥರ ಶೇಪ್ಸಲ್ಲಿ ಮಾಡ್ಕೋಬೋದು. ಹಾಗೆ ಇಲ್ಲಿ ಆ ಪ್ಲಗ್ ಹಾಕ್ಸಿದ್ದೀವಿ, ಇಲ್ಲೇನೂ ಇರಲಿಲ್ಲ ಪ್ಲಗ್ ಪಾಯಿಂಟು. ಇಲ್ಲಿ ಹಾಕಿಸ್ಬಿಟ್ಟು ಇಲ್ಲಿ ನಾನು ತಂದಿದ್ನಲ್ಲ ಸ್ಟಾರ್ಸ್ದು, ಸೊ ಅಲ್ಲಿ ಇಲ್ಲಿ ಹಾಕಿದ್ದು. ನನಗೆ ಇಲ್ಲಿ ಹಾಕಬೇಕು ಅಂತಲೇ ನನಗೆ ಐಡಿಯಾ ಇದ್ದೆ, ಇದನ್ನು ಬುಕ್ ಮಾಡಿದ್ದು. ಸೊ ದೀಪಾವಳಿಗಂತೂ ತುಂಬಾ ಮಿಂಚ್ತಾ ಇರುತ್ತೆ ಮನೆಯಲ್ಲಿ. ಸೊ ಆ ವ್ಲಾಗಲ್ಲೇ ನಾನು ಈ ಸ್ಟಾರ್ಸಿಂದು ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿದ್ದೆ. ಸೊ ನೀವು ಆ ವ್ಲಾಗಲ್ಲಿ ಚೆಕ್ ಮಾಡಿ, ನಿಮಗೆ ಟೈಟಲ್ ನೋಡಿದ ತಕ್ಷಣವೇ ಸಿಗುತ್ತೆ. ಸೊ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ಕೂಡ ಅಷ್ಟೇ, 7 ಡಿಫ್ರೆಂಟ್ ವೇರಿಯಂಟ್ಸಲ್ಲಿ ಬ್ಲಿಂಕ್ ಆಗುತ್ತೆ ಲೈಟ್ಸು. ಸೊ ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದೊಂದು ಥರ ಬ್ಲಿಂಕ್ ಆಗುತ್ತೆ ಇದು, ಒಂದೊಂದು ಒನ್ ಮಿನಿಟ್ ಒಂದೊಂದು ವೇರಿಯಂಟಲ್ಲಿ ಬ್ಲಿಂಕ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಅದ್ರ ಜೊತೆಗೆ ಬೆಳಗ್ಗೆ ತಿಂಡಿ ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ಹಾಗೆ ಬೆಳಗ್ಗೆ ದೋಸೆ ಮಾಡ್ತಾಯಿದ್ದೆ, ಮಿಲೆಟ್ಸ್ ದೋಸೆಗೆ ನೆನಹಾಕಿ ರುಬ್ಬಿದ್ದಾಯಿತು. ಸೊ ಇವತ್ತೆಲ್ಲ ಮನೇಲೇ ಇರ್ತಾರೆ ಅಂದ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ. ಸೊ ಹಿಂದೆಗಡೆ ಸ್ಟೌವ್ ಇದೆಯಲ್ಲ, ಅಲ್ಲೇ ದೋಸೆ ಮಾಡ್ತಾ ಇರೋದು. ನೆನ್ನೆ ಎಲ್ಲ ನಾನ್ ವೆಜ್ ಮಾಡಿದ್ದಾಯ್ತಲ್ಲ, ಸೊ ಇವತ್ತು ಒಬ್ಬಟ್ ಮಾಡ್ತಾಯಿದ್ದೀವಿ, ಸ್ವೀಟ್ ಮಾಡ್ತಾಯಿದ್ದೀವಿ. ಸೊ ಅಮ್ಮ ಬೇಳೆ ಎಲ್ಲ ಕುದಿಸ್ಕೊಂಡಿದ್ದಾರೆ, ಅದ್ರ ಜೊತೆಗೆ ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಹಾಗೆ ಬಿಡ್ತಾರೆ. ಸೊ ಈ ಲೈಟಿಂಗ್ಸ್ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ನನಗೆ ಸಖತ್ ಇಷ್ಟ ಆಗೋಯಿತು. ಇದು 500 ರುಪೀಸು, ನಿಮ್ಗೆ ಅಮೆಝಾನಲ್ಲೇ ಸಿಗುತ್ತೆ. ಸ್ಟಾರ್ ಲೈಟಿಂಗ್ಸ್, ಒಂದು ಸ್ಟಾರ್ ದೊಡ್ಡದು, ಒಂದು ಸ್ಟಾರ್ ಚಿಕ್ಕದು, ಈ ರೀತಿ ಇರುತ್ತೆ. ಸೊ ಅಮ್ಮ ಊರ್ಣಕ್ಕೆಲ್ಲ ರುಬ್ಕೋತಾ ಇದ್ರು. ಸೊ ನಾವು ಬೇರೆ ವಡೆ ಮಾಡಬೇಕು, ಅಲಸಂದೆ ವಡೆ, ಚಿತ್ರಾನ್ನದೆಲ್ಲ ಮಾಡಬೇಕಿದೆ. ಸೊ ಅದನ್ನು ನಾವೆಲ್ಲ ನಾನು ತಂಗಿ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಒಬ್ಬಟ್ ಜೊತೆಗೆ ಅಲಸಂದೆ ವಡೆ, ಚಿತ್ರಾನ್ನ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರಲ್ಲ ಅದು, ಸೊ ಇವನ್ನೆಲ್ಲನೂ ಪ್ರಿಪೇರ್ ಮಾಡ್ತಾಯಿದ್ವಿ. ಒಂಥರ ಹಬ್ಬದ ಊಟನೇ ಆಗಿ ಹೋಗ್ಬಿಟ್ಟಿತ್ತು ನಮ್ಮ ಮನೇಲಿ. ಇವತ್ತು ಯಾವ ಹಬ್ಬನೂ ಇಲ್ಲ, ಬಟ್ ಅವ್ರು ಹೋಗ್ತಾರೆ ಅಂದ್ಬಿಟ್ಟು. ಸೊ ನಿನ್ನೆ ಎಲ್ಲ ನಾನ್ ವೆಜ್ ಆಯಿತು, ಇವತ್ತು ವೆಜ್ ಮಾಡ್ತಾಯಿದ್ವಿ. ಒಂಥರ ಹಬ್ಬದ ವಾತಾವರಣ, ಹಬ್ಬದ ಊಟನೇ ಇತ್ತು. ಕೋಸಂಬರಿ ಒಂದು ಇರಲಿಲ್ಲ ಅಷ್ಟೇ, ಇನ್ನೆಲ್ಲನೂ ಹಬ್ಬದ ಊಟ ಥರನೇ ಇತ್ತು. ಸೊ ಹೋಳಿಗೆ ಸಾಂಬಾರು ಪ್ರತಿಯೊಂದು ಕೂಡ ಹಬ್ಬದ ಥರನೇ ಮಾಡಿದ್ವಿ. ನಾನಿಲ್ಲಿ ಅಲಸಂದೆ ವಡೆ ಮಾಡ್ತಾಯಿದ್ದೀನಿ, ಅಮ್ಮ ಅಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ರು. ಅಮ್ಮ ಅದೇನೋ ತಮಾಷೆ ಮಾಡ್ತಾಯಿದ್ರು, ನಾನು ಅದಕ್ಕೇನೋ ಕಾಮಿಡಿ, ಅದಕ್ಕೆ ಇನ್ನೊಂದೇನೋ ಹೇಳ್ಕೊಂಡು ನಗ್ತಾಯಿದ್ವಿ ನಾವು. ಸೊ ಫ್ಯಾಮಿಲಿ ಟೈಮ್ ಅಂದರೆ ಹೀಗೇನೇ ಇರುತ್ತೆ. ಸೊ ಫ್ಯಾಮಿಲಿಗೆ ಒಂದು ಬೆಲೆ ಕಟ್ಟದಲ್ಲೇ ಇರೋದು, ಒಂದು ರಿಲೇಷನ್ಶಿಪ್ ಅಂದರೆ ಅದು ಫ್ಯಾಮಿಲಿನೇ. ಅದು ಎಲ್ಲರಿಗೂ ಸಿಗಲ್ಲ ಈ ಥರ ಫ್ಯಾಮಿಲಿ. ಕೆಲವ್ರಿಗಿದ್ರೂ ಅದನ್ನು ಪಡ್ಕೊಳ್ಳೋಕ್ಕೆ ಯೋಗ್ಯತೆ ಇರಲ್ಲ ಅಷ್ಟೇ, ಏನು ಮಾಡೋದಕ್ಕಾಗಲ್ಲ. ಸೊ ಅವ್ರ ಯೋಗ್ಯತೆ ಅಷ್ಟೇ. ಫ್ರೆಂಡ್ಸ್, ಇಲ್ಲಿ ವಡೆ, ಒಬ್ಬಟ್ಟು, ಇಬ್ಬರು ಥರ ಮಜ್ಜಿಗೆ ಮೆಣಸಿನ್ಕಾಯಿ ವಡೆ ಅಂದರೆ ಅಲಸಂದೆ ವಡೆ, ಆಮೇಲೆ ಇದು ಉದ್ದಿನ ಬೇಳೆದು ಹಪ್ಪಳ. ಸೊ ಇಷ್ಟು ಮಾಡ್ತಾ ಇರೋದು. ನಮ್ಮಮ್ಮ ಹಬ್ಬದಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಜಾಸ್ತಿ ಮಾಡೋದು ಒಬ್ಬಟ್ಟೆಲ್ಲ. ಸೊ ಇವರು ಹೋಗ್ತಾರೆ ಇನ್ನ ಅಂತ ಮಾಡ್ತಿದ್ದಾರೆ, ಎಲ್ಲರಿಗೂ ಆಗುತ್ತೆ ಅಂತ. ಅಮ್ಮಲೇ ಇಲ್ಲಿ ಅಲಸಂದೆ ವಡೆ ಆಗ್ತಿದೆ.
ಹಾಗೆ ಈ ಕಡೆ ಒಬ್ಬಟ್ಟು ಕೂಡ ಆಗ್ತಿದೆ, ನೋಡ್ತಿದ್ರೇ ತಿನ್ನಬೇಕು ಅನಿಸ್ತಿದೆ ನಿಮಗೆ ಅಂತ ನನಗೆ ಗೊತ್ತು. ಯಾರಿಗೆ ತಾನೇ ಈ ಥರದ್ದು ಫುಡ್ ಇಷ್ಟ ಆಗಲ್ಲ ಅಲ್ಲ. ಒಂದು ಕಡೆ ಸ್ವೀಟು, ಒಂದು ಕಡೆ ವಡೆ, ಒಂದು ಕಡೆ ಹೋಳಿಗೆ ಸಾಂಬಾರು, ಪಾ ಸಕ್ಕದಾಗಿರುತ್ತೆ. ಸೊ ನಮಗೊಂಥರ ಸೌತ್ ಇಂಡಿಯನ್ಸ್ಗೆ ಇದೊಂಥರ, ನಾವು ಸೌತ್ ಇಂಡಿಯನ್ಸ್ ಆಗಿ ಹುಟ್ಟಿರೋದಕ್ಕೂ ಒಂಥರ ಇರೋ ಒಂಥರ ಇದು. ಎಲ್ಲಾನು ತಿನ್ಬೋದು, ಬಟ್ ನಾರ್ತ್ ಕಡೆ ಇಂಥವೆಲ್ಲ ಸಿಗಲ್ಲ. ಅಂದರೆ ಯಾರು ಈ ಥರದ್ದು, ಅಲ್ಲಿ ಬರೀ ಜಾಸ್ತಿ ರೋಟಿ ನಾನ್ ಈ ಥರವೇ ಜಾಸ್ತಿ ತಿನ್ನೋದು. ಸೊ ನಮ್ಮದು ಮಧ್ಯಾಹ್ನದ್ದು ಊಟ ಹೀಗಿದೆ. ಅದ್ರ ಜೊತೆಗೆ ಏನು ಬದನೆಕಾಯಿ ಮಸಾಲೆ ಕರಿ ಕೂಡ ಮಾಡಿದ್ದೀವಿ, ಹಾಗೆ ಹಪ್ಪಳ ಕೂಡ ಹಾಕಿದ್ದೀವಿ. ಸೊ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ತರಕಾರಿ ಇರಲಿಲ್ಲ, ಸೊ ನಾನು ತಂಗಿ ಪ್ರಕುಲ್ ಮೂರು ಜನನು ಹೋಗಿ ತರಕಾರಿ ತೊಗೊಂಡು ಬಂದ್ವಿ. ಲಶಿಕಾ ಕೂಡ ಬಂದಿದ್ಲು, ಸೊ ತರಕಾರಿ ಎಲ್ಲ ಖಾಲಿಯಾಗಿ ಹೋಗಿಬಿಟ್ಟಿತ್ತು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ತುಂಬ ಜನ ನಮ್ಮಪ್ಪ ನಮ್ಮಪ್ಪನಿಗೆ ತುಂಬ ಒಳ್ಳೇದು ಬಯಸ್ತೀರ ಅಂದರೆ, ನಿಮ್ಮಪ್ಪನ ನೋಡಿದ್ರೆ ನಮ್ಮಪ್ಪ ನೋಡ್ದಂಗೆ ಅನಿಸುತ್ತೆ. ನಿಮ್ಮಪ್ಪ ತುಂಬ ಜೆನ್ಯೂನ್ ಪರ್ಸನ್, ತುಂಬ ಸಿಂಪ್ಲಿಸಿಟಿ ಅಂತ ಹೇಳ್ತೀರಾ. ಅದು ಹೌದು, ಖಂಡಿತವಾಗ್ಲೂ ನಿಜ. ಸಾಕಷ್ಟು ಜನರು, ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಒಂದು 80-90% ಏನಿದ್ದಾರೆ ಸಬ್ಸ್ಕ್ರೈಬರ್ಸು, ನೀವು ನಮ್ಮಪ್ಪನ ಬರೀ ವೀಡಿಯೋದಲ್ಲಿ ನೋಡೇ ಅವ್ರ ಪರ್ಸ್ನಾಲ್ಟಿ ಹೇಗೆ ಅಂತ ಕಂಡುಹಿಡ್ದಿದ್ದೀರಾ. ಬಟ್ ಕೆಲವ್ರಿಗೆ ಅದು ಹತ್ತಿರ ಇದ್ದು ನೋಡಿರೋರಿಗೂ ನೋಡಿರ್ತಾರೆ, ಆದರೂ ಅವ್ರಿಗೆ ಅವ್ರ ಪರ್ಸ್ನಾಲಿಟಿ ಎಲ್ಲ ಗೊತ್ತಿದ್ರು ಹಿಂಗೆ ಆಡ್ತಾರೆ. ಸೊ ಹೇಳಿದ್ನಲ್ಲ, ಇಂಥ ಅತ್ತೆ ಮಾವನ ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು. ಸೊ ಅವ್ರಿಗೆ ಪುಣ್ಯ ಇಲ್ಲ ಅನಿಸುತ್ತೆ. ಸೊ ಹಂಗಾಗಿ ಅಲ್ಲಿಗೆ ಕಟ್ಟಾಗೋಯ್ತು. ಒಂದ್ಸಲಿನೇ ಕಟ್ಟಾಗಿಲ್ಲ, ಮಧ್ಯದಲ್ಲಿ ತುಂಬ ಸಲ ಕಟ್ 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 ಮತ್ತು ಜಾಯಿನ್ ಕಟ್ ಮತ್ತು ಜಾಯಿನ್ ಕಟ್ ಈ ಥರ ಆಗಿ ಅದಕ್ಕೊಂದು ರಿಲೇಷನ್ಶಿಪ್ಗೆ ಬೆಲೆನೇ ಇರಲ್ಲ. ಒಂದ್ಸತಿ ಒಂದ್ಸಲಿನೂ ಕೂಡ ಆ ರಿಲೇಷನ್ಶಿಪ್ನ ಕಟ್ ಆಗ್ದಂಗೆ ಇರೋ ಥರನೇ ನೋಡ್ಕೋಬೇಕು. ಸೊ ಅದು ಮೈಂಟೈನ್, ಅದನ್ನು ಮನಸ್ಫೂರ್ತಿಯಾಗಿ ನಾವು ಇದ್ದರೆ ಯಾವತ್ತೂ ಕೂಡ ಅದು ಕಟ್ಟಾಗೋದಿಲ್ಲ. ನಾವೇನೋ ಇನ್ನೊಂದು ಕಾಸೆ ಪಟ್ಟು ಇನ್ನು ಮತ್ತೊಂದು ಕಾಸೆ ಪಟ್ಟು ಇದ್ದರೆ ಇದೇ ರೀತಿಯೇ ಪ್ರತಿ ಸಲವೂ ಕಟ್ ಕಟ್ ಆಗ್ತಾನೆ ಹೋಗುತ್ತೆ. ಸೊ ಅದಕ್ಕೆ ಇಂಥ ಫ್ಯಾಮಿಲಿ ಪಡ್ಕೊಳ್ಳೋಕ್ಕೆ ಸಿಕ್ಕಿದ್ದು ಸಿಕ್ಕದಂಗೆ ಇರೋ ಥರ ಮಾಡಿಕೊಂಡ್ರು. ಅದೇನೋ ಅಂತಾರಲ್ಲ, ಬಾಯಿಗೆ ಏನೋ ಕೈಯಲ್ಲಿರೋ ತುತ್ತು ಬಾಯಿಗೆ ಹೋಗಲಿಲ್ಲ ಅನ್ನೋ ಥರ ಆಯಿತು. ಸೊ ಅಷ್ಟೇ, ಏನು ಮಾಡೋದಕ್ಕಾಗಲ್ಲ. ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ಹಂಗೆ ಹಿಂಗೆ ಅಂತ ನಾವು ತುಂಬಾ ಹ್ಯಾಪಿ ಆಗಿದ್ದೀವಿ. ಸೊ ಇನ್ಫ್ಯಾಕ್ಟ್ ನಾನು ತುಂಬ ವ್ಲಾಗ್ಸಲ್ಲಿ ಕೂಡ ಹೇಳಿದ್ದೀನಿ, ನಾನು ತುಂಬಾ ಹ್ಯಾಪಿ ಆಗಿದ್ದೀವಿ ನಾವು ಅಂತ. ಅದ್ರ ಬಗ್ಗೆ ನಾವು ಚಿಂತೆ ಕೂಡ ಮಾಡೋದಿಲ್ಲ. ಸೊ ದೇವರಿದ್ದಾನೆ, ಆ ಒಂದು ಪಾಸಿಟಿವ್ ವೇ ನಮಗೆ ತೋರಿಸ್ತಿದ್ದಾನೆ. ಸೊ ಅದೇ ದಾರಿಯಲ್ಲ ನಾವು ಹೋಗ್ತಾ ಇದ್ದೀವಿ. ಸೊ ಅಷ್ಟೇ, ನಮಗಿದ್ದಿದ್ದು ಒಂದು ನೆಗೆಟಿವು, ಒಂದು ಕತ್ಲೆ ಜಗತ್ತು ನಮ್ಮ ಬಿಟ್ಟೋಯ್ತು. ಸೊ ನಮ್ಗೆ ಅದೇ ಖುಷಿ, ಕತ್ಲೆ ಬಿಟ್ಟು ನಾವು ಬೆಳಕಿಗೆ ಬೇಕು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ. ಎಲ್ಲರಿಗೂ ಕೂಡ ಅದನ್ನು ಅದೇ ಇಷ್ಟಪಡೋದು, ಒಂದು ಬೆಳಕು ಜೀವನ ಬೇಕು ಅಂತ. ಸೊ ಬೆಳಕಿಗೆ ನಾವು ಬರ್ತಾ ಇದ್ದೀವಿ. ಸೊ ನಿಮ್ಮ ಸಪೋರ್ಟ್ ನಮ್ಮ ಫ್ಯಾಮಿಲಿ ಮೇಲೆ, ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ತರಕಾರಿ ಅದು ಇದು ಎಲ್ಲ ಆಲ್ಮೋಸ್ಟ್ ಝೀರೋ ಆಗಿಬಿಟ್ಟಿತ್ತು ತರಕಾರಿ. ಸೊ ಅದಂಗಾಗಿ ಎಲ್ಲನೂ ಸೊಪ್ಪು, ಬದನೆಕಾಯಿ, ಟೊಮ್ಯಾಟೊ ಎಲ್ಲನೂ ತಗೊಂಡು ಹೋಗ್ತಾ ಇದ್ದೀವಿ. ಹಾಗೆ ಒಂದು ಸ್ವಲ್ಪ ರಾಗಿ ಬಿಸ್ಕೆಟ್ಟು, ಕೇಕ್ ತೊಗೊಂಡು ಹೋಗೋಣ ಮಕ್ಕಳಿಗೆ ಅಂದ್ಬಿಟ್ಟು ತುಂಬ ಸಲ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ಜಂಕ್ ಜಾಸ್ತಿ ಕೊಡ್ಸಲ್ಲ ಅಂತ. ತುಂಬಾ ರೇರ್, ಮಂತ್ಲಿಗೆ ಒಂದು ಸಲ ಇಲ್ಲ ಎರಡು ಸಲ ಅಷ್ಟೇ ಕೊಡಿಸೋದು. ಅದು ಕೇಕೇ ಜಾಸ್ತಿ, ಅದು ಬಿಟ್ಟರೆ ನಾನು ಇನ್ನೇನೂ ಕೊಡ್ಸಲ್ಲ. ಜಂಕಲ್ಲಿ ಪಿಜ್ಜಾ, ಬರ್ಗರ್ ಇವೆಲ್ಲ ತುಂಬಾ ರೇರ್ ಅಂದರೆ ರೇರು. ಸೊ ಹಂಗಾಗಿ ಒಂದು ಸ್ವಲ್ಪ ರಾಗಿ ಬಿಸ್ಕೆಟ್ಟು ಅದು ಇದು ತೊಗೊಂಡು ಹೋಗಬೇಕು. ಸೊ ನಾನು ತರೋದು SIT ಗಂಗೋತ್ರಿ ರೋಡಲ್ಲಿ ಒಂದಿದೆ, ಟುಡೇ ಕೇಕ್ ಆಫ್ ಟುಡೇನೋ ಏನೋ, ಟೂ ಡೇಸ್ ಕೇಕೋ ಏನೋ ಇದೆ. ಸೊ ಅಲ್ಲಿ ರಾಗಿ ಬಿಸ್ಕೆಟ್ ತುಂಬಾ ಚೆನ್ನಾಗಿರುತ್ತೆ, ನಾನು ಯಾವಾಗಲೂ ಅಲ್ಲೇ ತೊಗೊಂಡು ಹೋಗೋದು. ಇಲ್ಲೇ ನೋಡ್ತಾ ಇದ್ದೀರಲ್ಲ, ಕೇಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕೇಕ್ ನಾನು ಆಹಾರಲ್ಲೂ ತೊಗೋತೀನಿ, ರಾಗಿ ಬಿಸ್ಕೆಟ್ ಮಾತ್ರ ನಾನು ಕಂಪಲ್ಸರಿಯಾಗಿ ಇಲ್ಲೇ ತೊಗೊಳ್ಳೋದು, ಇದೇ ಅಂಗಡಿಯಲ್ಲೇ ತೊಗೊಳ್ಳೋದು. ಇನ್ನು ಕೇಕ್ ಜಾಸ್ತಿ ಅಂದರೆ ಆಹಾರ ಯೂನಿವರ್ಸಿಟಿ ಆಪೋಸಿಟ್ ಇದೆ. ಸೊ ಅಲ್ಲಿ ಕೇಕ್ಸ್ ಎಲ್ಲ ಚೆನ್ನಾಗಿರುತ್ತೆ, ಅಲ್ಲೇ ನಾವು ಆರ್ಡ್ರ್ ಎಲ್ಲ ಕೊಡೋದು. ಬಟ್ ಇಲ್ಲಿ ರಾಗಿ ಬಿಸ್ಕೆಟು, ಪ್ಲೈನ್ ಕೇಕ್ ಎಲ್ಲ ಇಲ್ಲೂ ಸಖತ್ತಾಗಿರುತ್ತೆ, ನಾನು ಇಲ್ಲೇ ತೊಗೊಂಡು ಹೋಗ್ತೀನಿ. ಸೊ ಒಂದು ನಾವು ಕೇಕು ಏನಂದರೆ ಒಂದು ದೊಡ್ಡ ತೊಗೊಂಡ್ಬಿಟ್ವಿ, ಅಂದರೆ ರೌಂಡ್ ಕೇಕ್ ಬರುತ್ತಲ್ಲ ಬರ್ಡೇ ಕೇಕ್ಸು, ಆ ಥರ ತೊಗೊಂಡ್ವಿ ಒಂದು ಅರ್ಧ KG ಅಷ್ಟು. ಸುಮ್ಮನೆ ಈ ಕಟ್ ಕಟ್ ಪೀಸ್ ತೊಗೊಂಡ್ರೆ ತುಂಬಾ ರೇಟ್, ಅದು 60 ರುಪೀಸ್ 40 ರುಪೀಸ್ ಒಂದಿರುತ್ತೆ. ಸೊ ಇದು 280 ರುಪೀಸ್ ಏನೋ ಇತ್ತು ½ KG. ಸೊ ಎಲ್ಲರಿಗೂ ತಿನ್ಬೋದು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಕ್ರೀಮ್ ಕೇಕಲ್ಲೇ ಚಾಕ್ಲೇಟ್ ಪ್ಲಸ್ ವೆನಿಲಾ ಇರೋದೊಂದು ಫ್ಲೇವರ್ ತೊಗೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಅದನ್ನ ಹೋಗಿ ತೊಗೊಂಡೋಗಿ ತಿಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನನಗೆ ಪೇಸ್ಟ್ರಿ ಎಲ್ಲ ಇಷ್ಟ ಆಗಲ್ಲ, ಈ ಥರ ಕ್ರೀಮ್ ಕೇಕ್ಸ್ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಒಂದು ರೌಂಡ್ ಕೇಕ್ ಒಂದು ಅರ್ಧ KG ತೊಗೊಂಡೋದ್ವಿ ತಿನ್ನೋಣ ಅಂತ. ಸೊ ಈ ವ್ಲಾಗ್ ಕೂಡ ಇಷ್ಟೇ ಆಗಿರುತ್ತೆ. ಸೊ ಲೈಟ್ಸ್ ತಂದಾಗಿಂದ ನಾನು ನಿಮಗೆ ಸರಿಯಾಗಿ ತೋರಿಸೇ ಇರಲಿಲ್ಲ, ಆಯ್ಕೆ ಅದು ಏನಕ್ಕಂದ್ರೆ ಅದೆಲ್ಲ ಪ್ಯಾಕ್ ಆಗಿ ಹೋಗಿಬಿಟ್ಟಿತ್ತು, ಮತ್ತೆ ತೆಗೆದ್ರೆ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು. ಇವಾಗ ಹೇಗೋ ಲೈಟ್ ಹಾಕ್ತಿದ್ರಲ್ಲ, ಸೊ ಹಂಗಾಗಿ ನಾನು ನಿಮಗೆ ತೋರಿಸಿದೆ ಹೇಗೆ ಕಾಣಿಸುತ್ತೆ, ಅದನ್ನೆಲ್ಲ ಹೇಗೆ ಸೆಟ್ ಮಾಡಬೇಕು ಅಂತ. ಸೊ ಮನೆಗೆ ಬಂದಮೇಲೆ ಗೊತ್ತಲ್ಲ ಇನ್ನೇನು ತರಕಾರಿ ಇದಕ್ಕೆ ಜೋಡಿಸಿಡೋದು ಎಲ್ಲನೂ ಮಾಡೋದು.
ಇದೇ ರೊಟೀನ್ ಕೆಲಸ ಹೆಣ್ಮಕ್ಳಿಗೆ. ಸೊ ಐ ಹೋಪ್ ಈ ನಿಮಗೆ ಚಿಕ್ಕ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಿಮಗೆ ನೋಟಿಫಿಕೇಷನ್ಸ್ ಸಿಗೋದಿಲ್ಲ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.